ಗೋಕರ್ಣದ ಶಾಸ್ತ್ರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ನೂತನ ಕಣ್ಣಿನ ಆಸ್ಪತ್ರೆಯನ್ನು ಜನವರಿ 27ರಂದು ಮುಂಜಾನೆ ತಾಲೂಕಾ ವೈದ್ಯಾಧಿಕಾರಿ ಡಾ ಆಜ್ಞಾ ನಾಯಕ್ ಉದ್ಘಾಟಿಸಲಿದ್ದಾರೆ. ಅಂಕೋಲಾ ಕೆಎಲ್ಇ ಆವಾರದಲ್ಲಿರುವ ಶೆಟ್ಟಿ ಕಣ್ಣಿನ ಆಸ್ಪತ್ರೆಯವರ ಶಾಖೆ ಇದಾಗಿದೆ. ಇಲ್ಲಿ ಪ್ರಾರಂಭದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 4:00 to 6:30 ನೇತ್ರ ತಜ್ಞರು ಲಭ್ಯವಿರುತ್ತಾರೆ. ಮುಂದಿನ ದಿನಗಳಲ್ಲೇ ಎಲ್ಲಾ ದಿನದಲ್ಲೂ ವೈದ್ಯರು ಲಭ್ಯವಿರುವ ವ್ಯವಸ್ಥೆಗೂ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಉದ್ಘಾಟನೆ ದಿನವಾದ ಶುಕ್ರವಾರ ದಿನಪೂರ್ತಿ ಉಚಿತ ಕಣ್ಣಿನ ತಪಾಸಣೆ ನಡೆಯಲಿದ್ದು, ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ನೇತ್ರ ತಜ್ಞ ಡಾಕ್ಟರ್ ಕೌಶಿಕ್ ಹೆಗಡೆ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ಕೆ ಶಾಸ್ತ್ರಿ ಪಾಲಿಕ್ಲಿನಿಕ್ ಡಾಕ್ಟರ್ ಮಹಾಬಲಮೂರ್ತಿ ಶಾಸ್ತ್ರಿ, ಹನೇಹಳ್ಳಿಯ ನಿವೃತ್ತ ತಹಶೀಲ್ದಾರ್ ಎನ್ಎಂ ನಾಯ್ಕ್, ಸ್ಥಳೀಯ ಯಂಗ್ಸ್ಟಾರ್ ಕ್ಲಬ್ನವರು ಸಹಕಾರ ನೀಡಿದ್ದಾರೆ. ಕಾರ್ವಾರ್ ಠಾಗೋರ್ ಕಡಲು ತೀರದ ಯುದ್ಧನೌಕೆ ವಸ್ತು ಸಂಗ್ರಹಾಲಯದ ಸಮೀಪವೇ ಟುಫೆಲೋ 142M ಏರ್ಕ್ರಾಫ್ಟ್ ಮ್ಯೂಸಿಯಂ ನಿರ್ಮಾಣ ಮಾಡಲಾಗುತ್ತಿದ್ದು, ಮುಂದಿನ 4 ತಿಂಗಳೊಳಗಾಗಿ ಇದು ಸಿದ್ದವಾಗಲಿದೆ ಎಂದು ಭಾರತೀಯ ನೌಸೇನೆಯ ಕರ್ನಾಟಕ ಮುಖ್ಯಸ್ಥ ಧ್ವಜಾಧಿಕಾರಿ ಅತುಲ್ ಆನಂದ್ ತಿಳಿಸಿದ್ದಾರೆ. ಕಾರವಾರದಲ್ಲಿ ಟುಫೆಲೋ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯ ಸ್ಥಾಪನೆಗೆ ಕಳೆದ 3.5 ವರ್ಷಗಳಿಂದ ಪ್ರಯತ್ನ ಸಾಗಿತ್ತಾದರೂ ತಾಂತ್ರಿಕ ಕಾರಣದಿಂದ ಕಾಲ ಕೂಡಿ ಬಂದಿರಲಿಲ್ಲ. ಇದೀಗ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ 2 ಕೋಟಿ ರೂಪಾಯಿ ಮಂಜೂರಿಯಾಗಿ ಆರಂಭಿಕ ಹಂತದ ಕೆಲಸ ಕೈಗೊಳ್ಳಲು ಮುಂದಾಗಲಾಗಿದೆ. ಹೀಗಾಗಿ ಗುರುವಾರ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಉಪಸ್ಥಿತಿಯಲ್ಲಿ ಟುಫೆಲೋ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯಕ್ಕೆ ಅಡಿಗಲ್ಲು ಹಾಕಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೌಸೇನಾ ಅಧಿಕಾರಿ ಅತುಲ್ ಆನಂದ್, ಈಗಾಗಲೇ ನೌಸೇನಾ ವತಿಯಿಂದ ಟುಫೆಲೋ 142M ವಿಶ್ರಾಂತ ಯುದ್ಧ ವಿಮಾನವನ್ನು ಕಾರವಾರದ ವಸ್ತು ಸಂಗ್ರಹಾಲಯಕ್ಕೆ ನೀಡುವ ಬಗ್ಗೆ ನಿರ್ಧಾರವಾಗಿದೆ. ಅದನ್ನ ಬಿಡಿಸಿ ತಮಿಳುನಾಡಿನಿಂದ ತರಬೇಕಾಗಿದೆ. ಇದಕ್ಕಾಗಿ 2 ಹಂತದ ಟೆಂಡರ್ ಕರೆಯಲಾಗುತ್ತದೆ. ಆರಂಭಿಕ ಹಂತದ ಟೆಕ್ನಿಕಲ್ ಬಿಡ್ಗೆ ಈರ್ವರು ಆಯ್ಕೆಯಾಗಿದ್ದು, ಇದಾದ ನಂತರ ಫೈನಾನ್ಸಿಯಲ್ ಬಿಡ್ ಕರೆಯಲಾಗುತ್ತದೆ. ಒಟ್ಟು 4 ಕೋಟಿ ರೂಪಾಯಿಗಳನ್ನು ನೌಸೇನೆ ಭರಿಸಲಿದ್ದು, ಇದಕ್ಕೆ ಹಣಕಾಸು ಸಮ್ಮತಿ ಸಿಕ್ಕಿದೆ. ಇನ್ನೇನಿದ್ದರೂ ಫೈನಾನ್ಸಿಯಲ್ ಬಿಡ್ ಮಾತ್ರ ಬಾಕಿ ಇದ್ದು, ಇದನ್ನು ಮುಂದಿನ 4 ತಿಂಗಳೊಳಗಾಗಿ ಮುಗಿಸಿ ತದನಂತರ ಕಾರವಾರಕ್ಕೆ ಟುಫೆಲೋ ಏರ್ಕ್ರಾಫ್ಟ್ ಬಿಡಿ ಭಾಗಗಳನ್ನು ತರಲಾಗುತ್ತದೆ. ಇದಾದ ಮೇಲೆ ವಸ್ತು ಸಂಗ್ರಹಾಲಯ ನಿರ್ಮಾಣ ಪ್ರಕ್ರಿಯೆ ನಡೆಯಲಿದೆ ಎಂದು ಅತುಲ್ ಆನಂದ್ ಹೇಳಿದರು. ಏರ್ಕ್ರಾಫ್ಟ್ ಇತ್ನಾ ಬಡಾ ಹೈ ಕಿ ದುನಿಯಾ ಕಾ ಪೂರಾ ಚಕ್ಕರ್ ಲಗಾ ಸಕ್ತಾ ಹೈ ಬಿನಾ ರಿಫ್ಯೂಲಿಂಗ್ ಕೆ, ಔರ್ ಇಸ್ ಪೇ ಇಂಡಿಯನ್ ನೇವಿ ಕರೀಬ್ 4 ಕರೋಡ್ ರೂಪಾಯಿ ಖರ್ಚ ರಹಾ ಹೈ. ಸ್ಟೇಟ್ ಗವರ್ನಮೆಂಟ್ ಜೋ ಅಪ್ನಾ ಟೂರಿಸಮ್ ಡಿಪಾರ್ಟ್ಮೆಂಟ್ 2 ಕರೋಡ್ ರೂಪಾಯಿ ಖರ್ಚ ರಹಾ ಹೈ, ಹಮ್ ಲೋಗ್ 4 ಕರೋಡ್ ಸೇ ಜ್ಯಾದಾ ಖರ್ಚೆಂಗೆ. ಇಸ್ಕಾ ಪ್ರಾಬ್ಲಮ್ ಥಾ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್, ಜೋ ಆಪ್ ಜಾನತೆ ಹೈ ಗವರ್ನಮೆಂಟ್ ಪ್ರೊಸೀಜರ್ ಜೋ ಹೋತಾ ಹೈ, ಇಸ್ಕಾ ಪ್ರೊಸೀಜರ್ ಹೋತಾ ಹೈ ಕಿಸ್ ತರಹ ಕೌನ್ ಕಿಸ್ಕೋ ಕಾಂಟ್ರಾಕ್ಟ್ ಮಿಲೇಗಾ. 4 ಕರೋಡ್ ಕಾ ಕಾಂಟ್ರಾಕ್ಟ್ ಆಸಾನ್ ಚೀಜ್ ನಹೀ ಹೈ. ಔರ್ ಯೇ ಇತ್ನಾ ಬಡಾ ಹವಾಯಿ ಜಹಾಜ್ ಹೈ, ಇಸ್ಕೋ ಕಾಟ್ ಕೇ ಛೋಟಾ ಛೋಟಾ ಪೀಸ್ ಮೇ ಚೆನ್ನೈ ಸೇ ಉಠಾ ಕೇ ಯಹಾಂ ತಕ್ ಲಾನೇ ಹೈ. ರಾಸ್ತೆ ಮೇ ಹೈವೇ ಹೈ, ಕೋಈ ಬ್ರಿಜ್ ಹೈ, ಊಪರ್ ಸೇ ಕುಚ್ ಹೈ, ವೋ ಕೈಸೇ ಆಯೇಗಾ ಕೈಸೇ ನಹೀ ಆಯೇಗಾ. ಕಾರವಾರ ಮೇ ಆಪ್ ದೇಖೋ ಯೇ ಬ್ರಿಜ್ ಮೇ ಟೈಮ್ ಲಗಾ, ಅಭಿ ಯಹಾಂ ಸೇ ನೀಚೆ ತಕ್ ಕೈಸೇ ಆಯೇಗಾ, ಯೇ ಪೂರಾ ಇವ್ಯಾಲ್ಯೂಯೇಷನ್ ಚಲ್ ರಹಾ ಹೈ. ತೋ ಅಭಿ ಮೇರೆ ಕೋ ಆಪ್ಕೋ ಯೇ ಬತಾನೆ ಮೇ ಖುಷಿ ಹೋತಿ ಹೈ ಕಿ ಇಸ್ಕಾ ಜೋ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಹೈ, ಜಬ್ ಭೀ ಹಮ್ ಕೋಈ ಮೋಟಾ ಪ್ರೊಜೆಕ್ಟ್ ಕರ್ತೇ ಹೈ, ಇಸ್ಕಾ ದೋ ಪಾರ್ಟ್ ಮೇ ಹೋತಾ ಹೈ. ಏಕ ಟೆಕ್ನಿಕಲಿ ಕಿ ಹೋ ಸಕ್ತಾ ಹೈ ಕಿ ನಹೀಂ ಹೋ ಸಕ್ತಾ, ದೂಸರಾ ಹೈ ಕಮರ್ಷಿಯಲ್ ಜಿಸ್ಮೇ ಪೈಸಾ ಡಿಸೈಡ್ ಹೋತಾ ಹೈ. ತೋ ಇಸ್ಕಾ ಜೋ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಹೈ, ವೋ ಹಮ್ ಲೋಗೋ ನೇ ಖೋಲಾ ಥಾ ಜೋ ಎನ್ವಲಪ್ ಮೇ ಆತಾ ಹೈ, ಸೀಲ್ಡ್ ಎನ್ವಲಪ್ ಮೇ, ಉಸ್ಮೇ ದೋ ಫರ್ಮ್ ಕ್ವಾಲಿಫೈ ಕರ್ ಗಯೇ ಹೈ. ಇದಕ್ಕೂ ಮೊದಲು ಮಾತನಾಡಿದ ಕಾರವಾರ ಅಂಕೋಲಾ ಶಾಸಕಿ ರೂಪಾಲಿ ನಾಯ್ಕ್, ಕಾರವಾರದಲ್ಲಿ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯ ನಿರ್ಮಾಣವಾಗುತ್ತದೋ ಎನ್ನುವ ಬಗ್ಗೆ ಅನುಮಾನವಿದೆ. ಹೀಗಾಗಿ ಅದನ್ನು ಸ್ಪಷ್ಟಪಡಿಸುವಂತೆ ನೌಸೇನಾ ಅಧಿಕಾರಿಗೆ ಆಗ್ರಹಿಸಿದ್ದರಲ್ಲದೆ, ಬೈತ್ಖೋಲ್ ಭೂದೇವಿ ದೇವಸ್ಥಾನದ ಬಳಿ ನೌಸೇನೆಯವರ ರಸ್ತೆ ನಿರ್ಮಾಣ ಮಾಡಿ ಸ್ಥಳೀಯರನ್ನ ಒಕ್ಕಲೆಬ್ಬಿಸಲು ಮುಂದಾಗಬೇಡಿ ಎಂದು ವಿನಂತಿಸಿದರು. ಇದನ್ನು ಬೇಗ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಹೆಚ್ಚಿನದಾಗಿ ಸರ್ ಮೈ ಕುಚ್ ಬೋಲ್ನಾ ಚಾಹೂಂಗಿ, ಅಭಿ ಅಭಿ ಅಮರ ಪ್ರೆಸ್ ಲೋಗ ಅಮರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸರ್ ಸೇ ಬೋಲ್ ರಹೇ ಥೆ ಕಿ ಆಪ್ಕಾ ಯೇ ಟಪ್ಪೆ ಲೋಗ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಉಪಸ್ಥಿತರಿದ್ದರು. ಬಂದರು ಇಲಾಖೆ ಅಧಿಕಾರಿ ಸುರೇಶ್ ಶೆಟ್ಟಿ ಸ್ವಾಗತಿಸಿ ನಿರೂಪಿಸಿದರು. ನಮ್ಮ ಮನಸ್ಸಿನ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ತಾರತಮ್ಯ, ವೈಷಮ್ಯ, ದ್ವೇಷದ ಭಾವನೆ ಹೋಗಲಾಡಿಸಿ ಆ ಮೂಲಕ ಸಮಾಜದಲ್ಲಿ ಸಾಮರಸ್ಯದಿಂದ ಜನರು ಬಾಳಬೇಕೆಂದು ಸೊರಬ ತಾಲೂಕಿನ ಸಂಸ್ಥಾನ ಜಡೆ ಮುರುಘಾ ಮಠದ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಹೇಳಿದರು. ಗೋಕರ್ಣ ಗಂಗಾವಳಿಯ ಮುಹಿಯುದ್ದೀನ್ ಜಾಮಿಯಾ ಮಸ್ಜಿದ್ನ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸರ್ವಧರ್ಮ ಸಮ್ಮೇಳನದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಡಾಕ್ಟರ್ ಮಹಾಂತ್ ಮಹಾಸ್ವಾಮಿಗಳು, ಮಾನವೀಯತೆಯ ಧರ್ಮ ನಮ್ಮದಾಗಬೇಕು. ವೈವಿಧ್ಯತೆಯಲ್ಲಿ ಏಕತೆ ಸಾರುವ ನಮ್ಮ ದೇಶದಲ್ಲಿ ಶಾಂತಿ ಸಹಬಾಳ್ವೆ ಕೂಡಿರಬೇಕು ಎಂದರು. ಎಂತಿಂತ ಮಾತುಗಳನ್ನು ಹೇಳಿದ ದಾರ್ಶನಿಕರು, ಎಂತಿಂತ ವಚನಗಳನ್ನು ಉಲ್ಲೇಖ ಮಾಡಲು, ದಯವಿಲ್ಲದ ಧರ್ಮ ಆವರಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು ಬಸವನವರು. ಉಲ್ಲೇಖ ಮಾಡ್ತಾರೆ ಎಲ್ಲ ಧರ್ಮ ಹೇಳೋದೇ ಧರ್ಮ ಅರ್ಥಾತ್ ಏನಪ್ಪಾ ಅಂತಂದ್ರೆ ಅದೇನೋ ಸಂಪ್ರದಾಯ ಇರ್ತಕ್ಕಂಥ ಆಚರಣೆಗಳಲ್ಲ,
ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದನ್ನ ತಿಳಿಸ್ಕೊಡೋದು ನಿಜವಾದ ಮಾನವ ಧರ್ಮ. ಮಾನವ ಧರ್ಮ ಅರ್ಥಾತ್ ಏನಪ್ಪ ಅಂತಂದ್ರ, ಬಿದ್ದವರನ್ನು ಮೇಲೆತ್ತಕ್ಕಂಥದ್ದು ಶುದ್ಧ ಮಾನವ ಧರ್ಮ ಅಂತ ಹೇಳ್ತಾರ. ಕರ್ನಾಟಕ ಮುಸ್ಲಿಂ ಜಮಾಲಿತ್ ಮತ್ತು ಮೂಡಬಿದರೆ ಅಲ್ಮುಘಾಸ್ ಪ್ರಾಂಶುಪಾಲ ಪಿಪಿ ಅಹಮದ್ ನಜಾಫಿ ಮಾತನಾಡಿ, ಇಂದಿನ ದಿನದಲ್ಲಿ ಹಲವೆಡೆ ನಡೆಯುತ್ತಿರುವ ಪರಸ್ಪರ ದ್ವೇಷಗಳು ಆತಂಕ ತಂದಿದ್ದು, ಈ ಗಲಭೆಗಳಿಗೆ ಹಿಂದೂ ಮುಸ್ಲಿಂ ಗಲಾಟೆ ಎಂದು ಧರ್ಮದ ಹೆಸರು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ನಾಚಿಕೆಗೇಡು. ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬಡ ಮಹಿಳೆಯರನ್ನ, ವಿಧವೆ ಮಕ್ಕಳನ್ನ ತಬ್ಬಲಿ ಮಾಡುತ್ತಿರುವುದು ವಿಷಾದನೀಯ. ಇಂತಹ ಘಟನೆ ನಡೆಯಬಾರದು. ಹಲವು ಹಿಂದೂ ಗ್ರಂಥಗಳಲ್ಲಿ ಮಹಮ್ಮದ್ ಪೈಗಂಬರರನ್ನ ಹೊಗಳಿದ್ದನ್ನ ಉಲ್ಲೇಖಿಸಿ ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನ ದ್ವೇಷಿಸಲು ಸೂಚಿಸುವುದಿಲ್ಲ. ಭಾರತದಲ್ಲಿರುವ ಎಲ್ಲಾ ಧರ್ಮವು ಪರಸ್ಪರ ಪ್ರೀತಿಸಿ ಬಾಳಲು ತಿಳಿಸುತ್ತದೆ ಎಂದರು. ಬಹಳ ಅರ್ಥಪೂರ್ಣವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಈ ದೇಶದಲ್ಲಿರುವಂತಹ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಿದ್ಧಾಂತ ಮಧುಹವು ನಹಿ ಸಿಕ್ಕಾತ, ಯಾವ ಧರ್ಮವೂ ಬೋಧಿಸುವುದಿಲ್ಲ. ಆಪಸ್ಮೆ ಬೇರ್ ರಕ್ಷಣ, ಪರಸ್ಪರ ವಿದ್ವೇಷಕ್ಕೆ, ಪರಸ್ಪರ ವೈರಾಗ್ಯಕ್ಕೆ, ಪರಸ್ಪರ ಸಂಘರ್ಷಕ್ಕೆ ಇಲ್ಲಿರುವ ಯಾವುದೇ ಒಂದು ಧರ್ಮ ಯಾವತ್ತೂ ಪ್ರೋತ್ಸಾಹವನ್ನು ನೀಡುವುದಿಲ್ಲ, ಬೋಧಿಸುವುದಿಲ್ಲ. ಕಾರ್ವಾರ್ ಚೆಂಡಿಯಾದ ಸೈಂಟ್ ಇವೆಂಗಲಿಸ್ಟ್ ಚರ್ಚ್ನ ಫಾದರ್ ಜ್ಞಾನ ಪ್ರಕಾಶ್ ರಾವ್ ಮಾತನಾಡಿ, ನಮ್ಮ ಧರ್ಮ ಪ್ರೀತಿ, ಸೌಹಾರ್ದದ ಕ್ಷಮಾಪಣೆ ಎಂಬ ಸಂದೇಶವನ್ನ ಸಾರುತ್ತದೆ. ದೇವರನ್ನ ಪ್ರೀತಿಯಿಂದ ಕಾಣುವಂತೆ ನೆರೆಹೊರೆಯವರನ್ನು ಪ್ರೀತಿಸಬೇಕು ಎನ್ನುವುದಾಗಿದ್ದು, ಇಂದು ಕ್ಷುಲ್ಲಕ ಕಾರಣಕ್ಕೆ ನಡೆಯುವ ಅಹಿತಕರ ಘಟನೆಗಳು ಕೊನೆಗೊಳ್ಳಬೇಕು ಎಂದರು. ಧರ್ಮದವರ ಎಲ್ಲ ಜಾತಿಯವರ ಎಲ್ಲ ಸಂಸ್ಕೃತಿಯವರನ್ನ ಒಟ್ಟಾಗಿ ಸೇರಿಸಿಕೊಂಡು ಅದು ಮುನ್ನಡೆಯುತ್ತಿದೆ. ಆದ್ರಿಂದ ಹಿಂದೂ ಧರ್ಮದಲ್ಲಿ ಯಾವಾಗಲೂ ಹೇಳುವಂಥದ್ದು ಸರ್ವೇ ಜನೋ ಸುಖಿನೋ ಭವತ್ತು ಅಂತ, ಅಂದ್ರೆ ಎಲ್ಲ ಜನರು ಸುಖವಾಗಿರಬೇಕು ಅನ್ನೋದೇ ಭಾರತದ ಒಂದು ಧ್ಯೇಯ ಉದ್ದೇಶ. ಅದನ್ನ ಇಟ್ಟುಕೊಂಡು ಭಾರತ ಮುನ್ನಡೆಯುತ್ತಾ ಇದೆ. ಈ ಒಂದು ಉದ್ದೇಶಕ್ಕಾಗಿ, ಈ ಒಂದು ಧ್ಯೇಯಕ್ಕಾಗಿ ಎಲ್ಲ ರಾಷ್ಟ್ರಗಳು ನಮ್ಮತ್ತ ಕಣ್ಣು ಬಿಟ್ಟು ನೋಡುತ್ತವೆ. ಗಂಗಾವಳಿಯ ಮುಯಿದ್ದೀನ್ ಜಾಮಿಯಾ ಮಸ್ಜಿದ್ ಅಧ್ಯಕ್ಷ ಕೆ ಅಲಿಎಂ ಮೌಲ್ವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಂಗಾಮಾತಾ ಮಂದಿರದ ಸಮಿತಿ ಅಧ್ಯಕ್ಷ ನಾಗಪ್ಪ ಅಂಬಿಗ, ಶಾಂತಿಕಾ ಪರಮೇಶ್ವರಿ ಮಂದಿರದ ಧರ್ಮದರ್ಶಿ ವೆಂಕಟರಮಣಗಾವ್ಕರ್, ಹಾಲಕ್ಕಿ ಸಮಾಜದ ಮುಖಂಡ ಸುಬ್ಬುಗೌಡ, ನಾಮದಾರಿ ಸಮಾಜದ ಮುಖಂಡ ತುಕಾರಾಮ್ ನಾಯ್ಕ್, ಗಾಬಿತಾ ಸಮಾಜದ ಪ್ರಮುಖ ಮದನ್ ತಾಂಡೇಲ್, ವ್ಯಾಪಾರಸ್ಥ ಶ್ರೀಕಾಂತ್ ಚಾನ್ಬಾಗ್, ಆಗೇರ ಸಮಾಜದ ಪ್ರಮುಖ ಮುರ್ಕುಂಡಿ ಆಗೇರ್, ಪಡ್ತಿ ಸಮಾಜದ ರಾಜು ಪಡ್ತಿ, ಕಾರ್ವಿ ಸಮಾಜದ ಮಾರುತಿ ತಾಂಡೇಲ್, ನಿವೃತ್ತ ಶಿಕ್ಷಕ ದತ್ತಾತ್ರೇಯ ಭಟ್, ಗೋಕರ್ಣ ಫಾದರ್ ಜೋಕಿಂ, ಕ್ರಿಶ್ಚಿಯನ್ ಮುಖಂಡ ಲಾರೆನ್ಸ್ ಸೇರಿದಂತೆ ಈ ಭಾಗದ ವಿವಿಧ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಧರ್ಮದ ಪ್ರಮುಖರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018 9620342620. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್,
ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.